ಹೊಸ ಸರ್ಕಾರ ಬಂದಾಗಲಿಂದಲೂ ಕೂಡ ಈ ರೀತಿ ಅವಾಂತರಗಳು ರಾಜ್ಯ ಸರ್ಕಾರದ ಕಡೆ ನಡೀತಾನೆ ಇದೆ. ಭೀಕರ ಬರಗಾಲ ಇದೆ. ರೈತರು ಇವತ್ತು ಅವರ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಮೆಕ್ಕೆಜೋಳದಿಂದ ಹಿಡಿದು ರಾಗಿಯಿಂದ ಹಿಡಿದು ಜೋಳದಿಂದ ಹಿಡಿದು ಈಗ ರೈತರು ಅಂತ ಪರಿತಪಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ರೈತರಿಗೆ ಮಧ್ಯಂತರ ಒಂದು ಪರಿಹಾರನ ಕೊಡಬೇಕು ಬರಗಾಲದ ಸಂದರ್ಭದಲ್ಲಿ ಅಂದರೆ ಅದಕ್ಕೆ 100 ಸಲ ಯೋಚನೆ ಮಾಡ್ತಾರೆ. ಇನ್ನೂ ಕೂಡ ಆ ದಿಕ್ಕಿನಲ್ಲಿ ಕ್ರಮನ ಕೈಗೊಂಡಿಲ್ಲ. ಆದರೆ ಮಂತ್ರಿಗಳಿಗೆ ಊಟದ ಕಾರು ಹೊಸ ಕಾರುಗಳ ಅವಶ್ಯಕತೆ ಏನಿತ್ತು ಸಂದರ್ಭದಲ್ಲಿ? ಇಂಥ ಬರಗಾಲದ ಸಂದರ್ಭದಲ್ಲಿ ಹೊಸ ಕಾರುಗಳನ್ನು ಖರೀದಿ ಮಾಡಿ ಸಚಿವರು ಕೊಡ್ತಕ್ಕಂಥ ಅವಶ್ಯಕತೆ ರಾಜ್ಯ ಸರ್ಕಾರಕ್ಕೆ ಏನಿತ್ತು? ಇದು ರಾಜ್ಯದಲ್ಲಿರ್ತಕ್ಕಂಥ ಸಾಮಾನ್ಯ ಪ್ರಜೆಗಳು ಕೂಡ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ದುರಾದೃಷ್ಟ ಅಂದರೆ ಈ ಸರ್ಕಾರದ ಒಂದು ಪ್ರಿಯಾರಿಟಿ ಏನಿದೆ ಇವತ್ತು ಬಡವರಲ್ಲ ರೈತರಲ್ಲ ಸರ್ಕಾರದ ಆದ್ಯತೆ ಏನಪ್ಪ ಅಂತ ಹೇಳಿದ್ರೆ ಅವರ ಶಾಸಕರುಗಳು ಅವ್ರ ಮಂತ್ರಿಗಳೇ ಅವ್ರಿಗೆ ಆದ್ಯತೆ. ದುರಾದೃಷ್ಟ ಇವತ್ತು ರಾಜ್ಯದ ರೈತರು ಇವತ್ತು ಬರಗಾಲದ ಸಂದರ್ಭದಲ್ಲಿ ಈ ರೀತಿ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ. ಒಂದು 5 ತಿಂಗಳು ಆಗಿದೆ. ಮೊನ್ನೆ ಸಿಕ್ಕಂಥ 150 ಕೋಟಿ ಸ್ಯಾಂಪಲ್ ಅಷ್ಟೇ. ಮುಂದಿನ ದಿನಗಳು ಇನ್ನೂ ಕೂಡ ಈ ಸರ್ಕಾರ ಯಾವುದಕ್ಕೂ ಸಾಕ್ತಾ ಇದೆ ಅನ್ನೋದನ್ನು ಮೊನ್ನೆ ನಡೆದಂಥ IT ದಾಳಿಯಲ್ಲಿ ಗೊತ್ತಾಗಿದೆ. ಮುಂದಿನ ದಿನಗಳು ಇನ್ನೂ ಕೂಡ ಹೆಚ್ಚು ಬಹಿರಂಗ ಆಗೋದರಲ್ಲಿ ಏನು ಸಂಶಯ ಇಲ್ಲ. ಆಯ್ಕೆ ಆಗಿಲ್ಲ, ಆಯ್ಕೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ವಿಫಲ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಅತಿ ಶೀಘ್ರದಲ್ಲೇ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ. ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆನ ನಾವಿದ್ದೇವೆ. ಕೇಂದ್ರ ಸರ್ಕಾರದ ಸಹಕಾರ ಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರನೂ ಕೂಡ ಸರಿಯಾಗಿ ನಡ್ಕೋಬೇಕಾಗ್ತದೆ. ಇವತ್ತು ಕೇಂದ್ರ ಸರ್ಕಾರ ನೇರವಾಗಿ ಈ ದೇಶದಲ್ಲಿರ್ತಕ್ಕಂಥ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ರೈತರಿಗೆ ನೇರವಾಗಿ ಅವರ ಅಕೌಂಟ್ಗೆ ನೇರವಾಗಿ ಹಣವನ್ನು ಕೊಡ್ತಾ ಇದ್ದಾರೆ. ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ನೇರವಾಗಿ ರೈತರಿಗೆ ಕೊಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 4,000 ರೂಪಾಯಿ ಕೊಡ್ತಾ ಇದ್ರು, ಅದನ್ನು ಬಂದ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರನ ದೂಷಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರ ಸರಿಯಲ್ಲ. ಅದು ಬಿಟ್ಟು ಇವತ್ತು ರೈತರಿಗೆ ಏನು ಮಾಡಬೇಕು ಅದನ್ನು ತೀರ್ಮಾನ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ.